ಶಿರೂರು ಗುಡ್ಡ ಕುಸಿತ ದುರಂತದಲ್ಲಿ ಕಣ್ಮರೆಯಾಗಿದ್ದ ಲಾರಿ ಚಾಲಕ ಅರ್ಜುನ್ ಸುರಕ್ಷಿತವಾಗಿ ಬರಲಿ ಎಂದು ದೇಶಾದ್ಯಂತ ಕೋಟ್ಯಾಂತರ ಜನರು ಪ್ರಾರ್ಥನೆ ಮಾಡಿದ್ದರು. ಆದರೆ ಅವರ ಪ್ರಾರ್ಥನೆ ಫಲಿಸಲೇ ಇಲ್ಲ. 2 ತಿಂಗಳ ಹಿಂದೆ ಲಾರಿಯೊಂದಿಗೆ ಗಂಗಾವಳಿ ನದಿಯ ಆಳದಲ್ಲಿ ಮುಳುಗಿದ್ದ ಅರ್ಜುನ್ ಅವರ ಶವವನ್ನ ಪತ್ತೆ ಹಚ್ಚುವಲ್ಲಿ ಉತ್ತರ ಕನ್ನಡ ಜಿಲ್ಲಾಡಳಿತ ಕೊನೆಗೂ ಯಶಸ್ವಿಯಾಯಿತು. ಲಾರಿಯನ್ನ ಮೇಲಕ್ಕೆತ್ತಿದ್ದಾಗ ಅದರ ಕ್ಯಾಬಿನ್ ಭಾಗದಲ್ಲಿ 2 ಮೊಬೈಲ್ ಪಾತ್ರೆಗಳು ಮತ್ತು 1 ಪುಟ್ಟ ಆಟಿಕೆ ಲಾರಿ ದೊರೆತವು. ಅರ್ಜುನ್ ತಮ್ಮ ಮಗನಿಗಾಗಿ ಖರೀದಿಸಿದ ಆಟಿಕೆ ಅದಾಗಿತ್ತು. ಬಹುಶಃ ಪ್ರಕೃತಿ ವಿಕೋಪಕ್ಕೆ ಸಿಲುಕದ್ದೇ ಹೋಗಿದರೆ ಅಕ್ಕರೆಯ ಮಗನಿಗೆ ತಮ್ಮ ಕೈಯಾರೆ ಈ ಆಟಿಕೆಯನ್ನು ಕೊಟ್ಟು ಖುಷಿ ಪಡ್ತಾ ಇದ್ದರೇನು. ದೂರದ ಊರಿನಲ್ಲಿ ದುರಂತ ಅಂತ್ಯ ಕಂಡ ಅರ್ಜುನ್ ಅವರ ಅಂತಿಮ ದರ್ಶನ ಪಡೆಯಲು ಕೇರಳದ ಕೊಜಿಕೋಡ್ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ನೆರೆದಿದ್ದರು. ಬಂದಿದ್ದ ಅನೇಕರಲ್ಲಿ ಅರ್ಜುನ್ ಅವರ ಪರಿಚಯ ಇಲ್ಲದಿದ್ದರೂ ಅವರ ಮೃತದೇಹದ ಮುಂದೆ ಕಣ್ಣೀರು ಸುರಿಸ್ತಾ ನಿಂತಿದ್ದರು. ಅರ್ಜುನ್ ಅವರನ್ನ ನೆನೆದು ಕಣ್ಣೀರಿಡುತ್ತಿದ್ದ ಅವರ ಮಗ, ಪತ್ನಿ, ಪೋಷಕರನ್ನ ನೋಡಿ ನೆರೆದಿದ್ದವರ ಕಣ್ಣಾಲೆಗಳು ತೇವಗೊಂಡವು. ಅಂತಿಮವಾಗಿ ಅರ್ಜುನ್ ಮೃತದೇಹವನ್ನ ಅವರು ನಿರ್ಮಿಸಲು ಬಯಸಿದ್ದ ಮನೆಯ ಬಳಿಯಲ್ಲಿಯೇ ದಹನ ಮಾಡಲಾಯಿತು. ಈ ವೇಳೆ ಕೇರಳದ ಸಚಿವರಾದ ಎ.ಕೆ. ಶಶೀಂದ್ರನ್, ಕೆ.ಬಿ. ಗಣೇಶ್ ಕುಮಾರ್, ಸಂಸದ ಎಂ.ಕೆ. ರಾಘವನ್, ಶೋಧ ಕಾರ್ಯಾಚರಣೆ ಮೇಲುಸ್ತುವಾರಿ ನೋಡಿಕೊಂಡಿದ್ದ ಕಾರವಾರ ಶಾಸಕ ಸತೀಶ್ ಶೈಲ್, ಮುಳುಗು ತಜ್ಞ ಈಶ್ವರ್ ಮಲ್ಪೆ ಮತ್ತು ತಂಡದವರು ಹಾಜರಿದ್ದರು. ಆದರೆ ಶಿರೂರು ದುರಂತದ ಅಧ್ಯಾಯ ಇಲ್ಲಿಗೆ ಮುಗಿದಿಲ್ಲ. 2 ತಿಂಗಳ ಹಿಂದೆ ಗಂಗಾವಳಿ ನದಿಯಲ್ಲಿ ಕೊಚ್ಚಿ ಹೋಗಿರುವ ಅದೇ ಊರಿನ ಲೋಕೇಶ್ ನಾಯಕ್ ಹಾಗೂ ಜಗನ್ನಾಥ್ ನಾಯಕ್ ಎಂಬುವರಿಗಾಗಿ ಹುಡುಕಾಟ ಮುಂದುವರೆದಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನ ರಾಷ್ಟ್ರೀಯ ಹೆದ್ದಾರಿ 66 ಸಮೀಪ ಒಂದು ಪುಟ್ಟ ಹೋಟೆಲ್ ಇತ್ತು. ಅಂದು ಬೆಳಗ್ಗೆ ಅಲ್ಲಿ ನಿರಂತರ ಮಳೆ ಸುರಿತಾ ಇದ್ರೂ ಎಲ್ಲವೂ ಪ್ರಶಾಂತವಾಗಿತ್ತು. ಹೋಟೆಲ್ ಮಾಲೀಕ ಜಗನ್ನಾಥ್ ನಾಯಕ್ ತಮ್ಮ ಎಂದಿನ ಕಾರ್ಯದಂತೆ ಅಂದು ಕೂಡ ತಮ್ಮ ಗ್ರಾಹಕರಿಗೆ ಉಪಹಾರ ಬಡಿಸ್ತಾ ಇದ್ರು. ಆದರೆ 8:45 ಸುಮಾರಿಗೆ ದಿಢೀರನೆ ಭಾರಿ ಶಬ್ದ ಕೇಳಿಬಂತು. ಕ್ಷಣ ಮಾತ್ರದಲ್ಲಿ ಎಲ್ಲವೂ ಬದಲಾಗಿ ಬಿಡ್ತು. ಯಾರೂ ಕೂಡ ಅರಗಿಸಿಕೊಳ್ಳಲಾಗದಂತಹ ಭೀಕರ ಗುಡ್ಡ ಕುಸಿತ ದುರಂತ ಅಲ್ಲಿ ನಡೆದು ಹೋಯಿತು. ಶಿರೂರಿನ ಗುಡ್ಡ, ಜಗನ್ನಾಥ್ ನಾಯಕ್ ಅವರ ಹೋಟೆಲ್, ರಸ್ತೆ ಎರಡೂ ಕಡೆ ನಿಲ್ಲಿಸಿದ ವಾಹನಗಳು ಸೇರಿದಂತೆ ಎಲ್ಲವನ್ನ ಗಂಗಾವಳಿ ನದಿಗೆ ದೂಡಿತ್ತು.
ಈ ಸುದ್ದಿ ಕೆಲವೇ ಗಂಟೆಗಳಲ್ಲಿ ಉತ್ತರ ಕನ್ನಡ ಜಿಲ್ಲಾಡಳಿತದ ಗಮನಕ್ಕೆ ಬಂದಿತ್ತಾದರೂ ಎಷ್ಟು ಮಂದಿ ಮಣ್ಣಿನಲ್ಲಿ ಹಾಗೂ ನದಿಯಲ್ಲಿ ಸಿಲುಕಿದ್ದಾರೆ ಎಂಬುದೇ ಗೊತ್ತಾಗಲಿಲ್ಲ. ಯಾಕೆಂದರೆ ಈ ದುರಂತವನ್ನ ಕಣ್ಣಾರೆ ನೋಡಿದವರು ಅಲ್ಲಿ ಯಾರೂ ಇರಲಿಲ್ಲ. ಗಂಗಾವಳಿ ನದಿಯ ಇನ್ನೊಂದು ಬದಿಯಲ್ಲಿದ್ದ ಉಳುವರೆ ಗ್ರಾಮದ ಹಲವು ಮನೆಗಳು ಕೂಡ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ದವು. ಬರ 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 ಏ ಜರ ಬೀಬರಿ ಬರ ಏ ಅದೇ ಗಾಡಿನ ಬಂತು. ಹೋಗ ಈ ಘಟನೆ ಎಷ್ಟೊಂದು ಭೀಕರವಾಗಿತ್ತು ಎಂಬುದಕ್ಕೆ ಉಳುವರೆ ಗ್ರಾಮದ ಈ ಚಿತ್ರಗಳೇ ಸಾಕ್ಷಿ. ಉಳುವರೆ ಗ್ರಾಮದ 6 ಮನೆಗಳು ಸಂಪೂರ್ಣ ನಾಶವಾದರೆ ಸುಮಾರು 21 ಮನೆಗಳು ಹಾನಿಗೊಳಗಾದವು. ತಮ್ಮವರನ್ನ ಕಳೆದುಕೊಂಡ ಅಲ್ಲಿನ ಜನರ ನೋವು ಹೇಳುತ್ತಿರದಂತಾಗಿತ್ತು. ತಮ್ಮ ಮಾಲೀಕರನ್ನ ವಾಸ ಸ್ಥಳವನ್ನ ಕಳೆದುಕೊಂಡ ಮೂಕ ಪ್ರಾಣಿಗಳ ರೋದನೆ ಮನ ಕಲಕುವಂತಿತ್ತು. ಈ ನಡುವೆ ಗುಡ್ಡ ಕುಸಿತದಿಂದ ನದಿಗೆ ಬಿದ್ದಿದ್ದ LPG ತುಂಬಿದ್ದ ದೊಡ್ಡ ಲಾರಿ ಕಾರ್ಯಾಚರಣೆ ನಡೆಸುವವರಿಗೆ ಸವಾಲಾಗಿ ಬಿಟ್ಟಿತ್ತು. ರಾಷ್ಟ್ರೀಯ ಹೆದ್ದಾರಿ ಮೇಲೆ ನಿಲ್ಲಿಸಿದ ಗ್ಯಾಸ್ ಟ್ಯಾಂಕರ್ ಕೂಡ ಮಣ್ಣಿನಲ್ಲಿ ಕೊಚ್ಚಿ ಗಂಗಾವಳಿ ನದಿಯಲ್ಲಿ ತೇಲಿ ಹೋಗುವ ಮೂಲಕ ಸುತ್ತಮುತ್ತಲಿನ ಜನರಲ್ಲಿ ಆತಂಕ ಸೃಷ್ಟಿ ಮಾಡಿತು. ಈ ಟ್ಯಾಂಕರ್ ಗಂಗಾವಳಿ ನದಿಯಿಂದ ಸುಮಾರು 6 ಕಿಲೋಮೀಟರ್ ದೂರ ಹೋಗಿ ಸಗಡಗೆರೆ ಬಳಿ ಲಂಗೂರು ಹಾಕಿತ್ತು. ಆ ಸಂದರ್ಭದಲ್ಲಿ ಗ್ಯಾಸ್ ಸೋರಿಕೆ ಆಗ್ತಾ ಇತ್ತು. ತಕ್ಷಣ ಕಂಪನಿ ಪರಿಣಿತರು ಆಗಮಿಸಿ ಗ್ಯಾಸ್ ಸೋರಿಕೆಯನ್ನು ತಡೆಗಟ್ಟಿದರು. ಹಾಗೆಯೇ NDRF ತಂಡ ಗ್ಯಾಸ್ ಟ್ಯಾಂಕರ್ ಅನ್ನ ಹಗ್ಗದಿಂದ ಕಟ್ಟಿ ಮತ್ತೆ ಮುಂದೆ ತೇಲಿ ಹೋಗದಂತೆ ನಿಲ್ಲಿಸಿದರು. ಈ ದುರಂತದ ಬಗ್ಗೆ ಉತ್ತರ ಕನ್ನಡ ಜಿಲ್ಲಾಡಳಿತ ಆರಂಭದಲ್ಲಿ ನಿರ್ಲಕ್ಷ್ಯ ವಹಿಸಿತ್ತು. ಕನ್ನಡದ ಮಾಧ್ಯಮಗಳಲ್ಲಿ ಈ ಘಟನೆ ಬಗ್ಗೆ ಹೆಚ್ಚು ಚರ್ಚೆ ಆಗಲಿಲ್ಲ. ಆದರೆ ಕೇರಳದ ಲಾರಿ ಚಾಲಕ ಅರ್ಜುನ್ ಅವರಿಂದಾಗಿ ಈ ಘಟನೆ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗುವಂತಾಯಿತು. ಅಲ್ಲಿನ ಮಾಧ್ಯಮಗಳು ಈ ಸುದ್ದಿಗೆ ಹೆಚ್ಚು ಒತ್ತು ಕೊಟ್ಟಿದ್ದರಿಂದ ಶಿರೂರು ದುರಂತ ಮುನ್ನೆಲೆಗೆ ಬಂತು. ಘಟನೆಯ ವೇಳೆ ಭಾರತ್ ಬೆಂಜ್ ಕಂಪನಿಯ ಲಾರಿಯ ಚಾಲಕ ಅರ್ಜುನ್ ಗುಡ್ಡ ಕುಸಿತ ಆಗಿದ್ದ ಸ್ಥಳದಲ್ಲಿದ್ದರು. ಜೋಯ್ಡಾದಿಂದ ಶಿರೂರಿಗೆ ಹೊರಟಿದ್ದ ಅರ್ಜುನ್ ಅವರ ಲಾರಿ ಆ ಜಾಗದಲ್ಲಿ ಸಿಕ್ಕು ಹಾಕಿಕೊಂಡಿರುವುದು ಖಚಿತವಾಗಿತ್ತು. ಗುಡ್ಡ ಕುಸಿತ ಆದ ಹಲವು ಗಂಟೆಗಳ ನಂತರ ಅವರ ಮೊಬೈಲ್ ಒಮ್ಮೆ ಆನ್ ಆಗಿತ್ತು ಎಂದು ಅರ್ಜುನ್ ಕುಟುಂಬದವರು ಹೇಳಿದ್ದರು. ಕೇರಳ ಸರ್ಕಾರ ಕೂಡ ಇದನ್ನು ದೃಢಪಡಿಸಿದ್ರಿಂದ ಲಾರಿ ಚಾಲಕ ಅರ್ಜುನ್ ಜೀವಂತವಾಗಿರುವ ಸಾಧ್ಯತೆಗಳು ಹೆಚ್ಚಾಗಿದ್ದವು. ಕೇರಳದ ಬಹುತೇಕ ಮುಖ್ಯವಾಹಿನಿ ಮಾಧ್ಯಮಗಳ ಪತ್ರಕರ್ತರ ತಂಡ ಘಟನಾ ಸ್ಥಳಕ್ಕೆ ಆಗಮಿಸಿದ್ದಲ್ಲದೆ ಕಾರ್ಯಾಚರಣೆ ಬಗ್ಗೆ ನಿರಂತರವಾಗಿ ವರದಿ ಪ್ರಸಾರ ಮಾಡಲು ಆರಂಭಿಸಿದವು. ಈ ವೇಳೆ ಜಿಲ್ಲಾಡಳಿತದ ಪರವಾಗಿ ಮುಂದೆ ಬಂದವರೇ ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರದ ಶಾಸಕ ಸತೀಶ್ ಶೈಲ್ ಅವರು. ಗುಡ್ಡ ಕುಸಿತ ಉಂಟಾದ ಸ್ಥಳದಲ್ಲಿನ ಮಣ್ಣು ತೆರವು ಕಾರ್ಯ ತುಂಬಾ ನಿಧಾನವಾಗಿ ನಡೀತಾ ಇದೆ, ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಸ್ವತಃ ಶಾಸಕ ಸತೀಶ್ ಶೈಲ್ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಅವರೊಂದಿಗೆ ವಾಗ್ವಾದ ನಡೆಸಿದರು. ಈ ವಿಡಿಯೋ ಆ ಸಂದರ್ಭದಲ್ಲಿ ವೈರಲ್ ಕೂಡ ಆಗಿತ್ತು. ಮಣ್ಣು ತೆರವುಗೊಳಿಸುವ ಕಾರ್ಯಾಚರಣೆ ಮುಂದುವರಿಸಲಾಯಿತಾದರೂ ಕಠಿಣ ಭೂಪ್ರದೇಶ ಮತ್ತು ಭಾರೀ ಮಳೆಯು ರಕ್ಷಣಾ ತಂಡಕ್ಕೆ ಪ್ರಮುಖ ಅಡಚಣೆ ಉಂಟು ಮಾಡತೊಡಗಿದವು.
ಗುಡ್ಡ ಕುಸಿತದಲ್ಲಿ ಒಂದೇ ಕುಟುಂಬದ ಐವರು ಕಣ್ಮರೆಯಾಗಿದ್ದರು. ಐವರ ಪೈಕಿ ಮೂವರ ಮೃತದೇಹಗಳು ಘಟನೆ ನಡೆದ ಮರುದಿನ ಪತ್ತೆಯಾದವು. ಲಕ್ಷ್ಮಣ್ ನಾಯಕ್, ಪತ್ನಿ ಶಾಂತಿ ನಾಯಕ್, ಮಗ ರೋಷನ್ ನಾಯಕ್ ಅವರ ಮೃತದೇಹಗಳು ಪತ್ತೆಯಾದವು. ಜುಲೈ 18ರಂದು 6 ವರ್ಷದ ಬಾಲಕಿ ಅವಂತಿಕಾ ಮೃತದೇಹ ಪತ್ತೆಯಾಯಿತು. ಗುಡ್ಡ ಕುಸಿತ ಘಟನೆಯಲ್ಲಿ ನಾಪತ್ತೆಯಾಗಿದ್ದ 57 ವರ್ಷದ ಮಹಿಳೆ ಸನ್ನಿ ಹನುಮಂತಗೌಡ ಅವರ ಮೃತದೇಹ 8 ದಿನದ ಬಳಿಕ ಗಂಗಾವಳಿ ನದಿಯ ಗಂಗೆಕೊಳ್ಳ ಸಮೀಪ ಪತ್ತೆಯಾಗಿತ್ತು. ಉಳುವರೆ ಗ್ರಾಮದಲ್ಲಿ ಮನೆ ಕುಸಿತವಾಗಿ ಇವರು ಮೃತಪಟ್ಟಿದ್ದರು. ಆ ಬಳಿಕ ತಮಿಳುನಾಡು ಮೂಲದ ಲಾರಿ ಚಾಲಕ ಶರವಣನ್ ಮೃತದೇಹ ಕೂಡ ಪತ್ತೆಯಾಯಿತು. ಈ ದುರಂತದಲ್ಲಿ ಒಟ್ಟು 11 ಜನರು ನಾಪತ್ತೆಯಾಗಿದ್ದಾರೆಂದು ಅಂದಾಜಿಸಲಾಯಿತು. ಯಾರು ಸಾವನ್ನಪ್ಪಿದ್ದಾರೆ ಇದರಿಂದ, ಲ್ಯಾಂಡ್ ಸ್ಲೈಡ್ ಇಂದ, ಅವರಿಗೆ 5 ಲಕ್ಷ ಕೊಡಬೇಕು ಅಂತ ಅವತ್ತು ಹೇಳಿದ್ದೆ. ನಮ್ಮ ರೆವಿನ್ಯೂ ಮಂತ್ರಿಗಳು ಕೂಡ ಹೇಳಿದ್ರು. ಶಾಸಕ ಸತೀಶ್ ಶೈಲ ಅವರ ನೆರವಿನಿಂದ ಜುಲೈ 24ರಂದು ಭೂ ಕುಸಿತದಲ್ಲಿ ಸಿಲುಕಿರುವ ಹುಡುಕಾಟಕ್ಕೆ ಭೂಮ್ ಪುಕ್ಲೈನ್ ಯಂತ್ರವನ್ನ ಶಿರೂರಿಗೆ ತರಿಸಲಾಯಿತು. ಅತ್ಯಾಧುನಿಕ ಡ್ರೋನ್, ಹೆಲಿಕಾಪ್ಟರ್ ಸೇರಿದಂತೆ ಎಲ್ಲವನ್ನ ಕರೆತರಲಾಯಿತಾದರೂ ಅರ್ಜುನ್ ಸೇರಿ ಇತರ ಶವಗಳನ್ನು ಪತ್ತೆ ಹಚ್ಚಲು ಸಾಧ್ಯವಾಗಲೇ ಇಲ್ಲ. ಲಾರಿ ಹಾಗೂ ಚಾಲಕ ಅರ್ಜುನ್ ಅವರನ್ನ ಹೊರತೆಗೆಯಲು ಉಡುಪಿಯ ಮುಳುಗು ತಜ್ಞ ಹಾಗೂ ಸಾಮಾಜಿಕ ಕಾರ್ಯಕರ್ತ ಈಶ್ವರ್ ಮಲ್ಪೆ ಅವರನ್ನ ಕೂಡ ಕರೆತರಲಾಯಿತು. ಒಟ್ಟಾರೆಯಾಗಿ 13 ದಿನ ಶೋಧ ಕಾರ್ಯಾಚರಣೆ ನಡೆದರೂ ನಿರೀಕ್ಷಿತ ಯಶಸ್ಸು ದೊರೆಯದೇ ಇರುವುದರಿಂದ ತಾತ್ಕಾಲಿಕವಾಗಿ ಜುಲೈ 28ಕ್ಕೆ ಕಾರ್ಯಾಚರಣೆಯನ್ನೇ ಕೈಬಿಡಲಾಯಿತು. ಶಿರೂರು ಘಟನೆ ಮಾಸುವ ಮುನ್ನವೇ ಅಂದರೆ ಜುಲೈ 30ರಂದು ಕೇರಳದ ವಯನಾಡ್ನಲ್ಲಿ ಭಾರಿ ಭೂಕುಸಿತ ಉಂಟಾಗಿ 100 ಮಂದಿ ಸಾವನ್ನಪ್ಪಿದ್ದರು. ಇದರಿಂದಾಗಿ ಶಿರೂರು ಘಟನೆ ಸ್ವಲ್ಪ ಮಟ್ಟಿಗೆ ಮೂಲಿಗೆ ಸರಿದಿತ್ತು. ನಂತರ ಹೈಕೋರ್ಟ್ ಕಾರ್ಯಾಚರಣೆ ಮುಂದುವರೆಸುವಂತೆ ಆದೇಶ ನೀಡಿತ್ತು. ಶಾಸಕ ಸತೀಶ್ ಶೈಲ್ ಅವರ ಸೂಚನೆಯಂತೆ ಈಶ್ವರ್ ಮಲ್ಪೆ ಅವರು ಗಂಗಾವಳಿ ನದಿಯಲ್ಲಿ ಮತ್ತೆ ಶೋಧ ಕಾರ್ಯಕ್ಕೆ ಇಳಿದರು. ಈ ವೇಳೆ ಗ್ಯಾಸ್ ಟ್ಯಾಂಕರ್ನ ಚಿಕ್ಕ ಭಾಗ ಹಾಗೂ ಭಾರತ್ ಬೆಂಚ್ ಲಾರಿಯ ವೀಲ್ ಜಾಕ್ ಪತ್ತೆಯಾದವು. ಕಾಣೆಯಾದವರ ಶೋಧ ಕಾರ್ಯ ಮುಂದುವರೆಸಲು ಗೋವಾದ ಅಭಿಷೇನಿಯಾ ಓಷನ್ ಸರ್ವಿಸಸ್ ಕಂಪನಿಗೆ 90 ಲಕ್ಷ ರೂಪಾಯಿ ಟೆಂಡರ್ ನೀಡಿ ಕಾರವಾರಕ್ಕೆ ಡ್ರಜ್ಜಿಂಗ್ ಬೋಟನ್ನು 20ರಂದು ತರಿಸಲಾಯಿತು. 22ರಂದು ನಡೆಸಿದ ಕಾರ್ಯಾಚರಣೆ ವೇಳೆ ಮೂಳೆ ಒಂದು ಪತ್ತೆಯಾಯಿತು. ಈ ನಡುವೆ ಈಶ್ವರ್ ಮಲ್ಪೆ ಅವರ ತಂಡ ಬೆಂಜ್ ಲಾರಿಯೊಳಗಿದೆ ಎನ್ನಲಾದ ಅಕೇಶಿಯಾ ಮರದ ತುಂಡುಗಳನ್ನು ನೀರಿನಾಳದಿಂದ ದಡಕ್ಕೆ ತಂದಿತ್ತು. ಅಲ್ಲದೆ ಘಟನೆ ನಡೆದ ಸ್ಥಳದಿಂದ ಸುಮಾರು 100 ಮೀಟರ್ ದೂರದ ನೀರಿನಾಳದಲ್ಲಿ ಸ್ಕೂಟಿವೊಂದನ್ನು ಪತ್ತೆ ಮಾಡಿ ಮೇಲಕ್ಕೆತ್ತಿತ್ತು. ದುರಂತ ನಡೆದ 72 ದಿನಗಳ ಬಳಿಕ ಅಂದರೆ 25ರಂದು ಮಧ್ಯಾಹ್ನ 3 ಗಂಟೆಗೆ ಡ್ರಜ್ಜಿಂಗ್ ಕಾರ್ಯಾಚರಣೆ ವೇಳೆ ಗಂಗಾವಳಿ ನದಿಯಲ್ಲಿ ಲಾರಿ ಸಹಿತ ಚಾಲಕ ಅರ್ಜುನ್ ಶವ ಪತ್ತೆಯಾಯಿತು. 28ರಂದು ಕೇರಳದ ಕೊಜಿಕೋಡ್ನ ಕನ್ನಾಡಿಕಲ್ನಲ್ಲಿ ಅರ್ಜುನ್ ಅವರ ಅಂತ್ಯ ಸಂಸ್ಕಾರ ಜರುಗಿತು. ಕಾಣೆಯಾಗಿದ್ದವರ 11 ಜನರ ಪೈಕಿ 9 ಜನರ ಮೃತದೇಹಗಳು ಪತ್ತೆಯಾಗಿವೆ. ಇದೇ ಊರಿನ ಲೋಕೇಶ್ ನಾಯಕ್ ಮತ್ತು ಜಗನ್ನಾಥ್ ನಾಯಕ್ ಅವರ ಮೃತದೇಹಗಳು ಇನ್ನೂ ಪತ್ತೆಯಾಗಬೇಕಿವೆ. ಇನ್ನೂ ಕೆಲವು ದಿನಗಳ ಕಾಲ ಕಾರ್ಯಾಚರಣೆ ಮುಂದುವರಿಯಲಿದೆ. ಕಣ್ಮರೆಯಾಗಿರುವ ಇಬ್ಬರನ್ನ ಪತ್ತೆ ಹಚ್ಚಲು ಪ್ರಯತ್ನ ಮಾಡ್ತೇವೆ ಅಂತ ಶಾಸಕ ಸತೀಶ್ ಶೈಲ್ ಈದಿನ.com ಪ್ರತಿಕ್ರಿಯಿಸಿದ್ದಾರೆ. ಸರ್, ಇದು ಈ ಶಿರೂರು ಕಾರ್ಯಾಚರಣೆ ಈಗ ಇನ್ನು ಇಬ್ಬರದ್ದು ಮೃತದೇಹ ಬಾಕಿ ಇದೆಯಲ್ಲ ಸರ್, ಅದರ ಕಾರ್ಯಾಚರಣೆ ಸ್ವಲ್ಪ ವಿವರ ಹೇಳ್ಬೋದು ಸರ್? ಅದು ನಿನ್ನೆಯಿಂದ ಮತ್ತೆ ಸ್ಟಾರ್ಟ್ ಮಾಡಿದ್ದೇವೆ. ನಿನ್ನೆಯಿಂದ ಅಲ್ಲಿರುವಂತಹ ಮರಗಳನ್ನ, ಆಲದ ಮರ, ಎಲ್ಲ ಮರಗಳನ್ನ ತೆಗೆದು ಅದರ ಅಡಿಯಲ್ಲಿ ಮಣ್ಣು ಉಂಟಲ್ಲ, ಮಣ್ಣಿನ ಅಡಿಯಲ್ಲಿ ಇರಬಹುದು ಅಂತ ಶಂಕಿಸ್ತಾ ಇದ್ದೇವೆ. ಆ ಮಣ್ಣನ್ನು ಒಡೆದು ತುಂಬಿಕೊಂಡು ಅಲ್ಲಿಂದ ಕೆಳಗಿಂದ ನಾವು ಹುಡುಕ್ತಾ ಬರ್ತೇವೆ. ಓಕೆ, ಏನಾದರೂ ಏನಾಯ್ತು ಈ ಟ್ರಕ್ ಇದ್ದದ್ದು ಬಾಡಿಯಲ್ಲಿ, ಟ್ರಕ್ ಬಾಡಿಯಲ್ಲಿ ಮನುಷ್ಯ ಇದ್ದಕ್ಕೆ ಒಂದು ಬಾಡಿ ಸಿಕ್ತು. ಹೌದಾ? ಇದು ಸ್ವಲ್ಪ ಕಷ್ಟ ಆಗ್ಬಹುದು, ಬಟ್ ಹುಡುಕ್ತಾ ಇದ್ದೇವೆ, ಬಿಡುವುದಿಲ್ಲ. ಓಕೆ ಸರ್. ಶಿರೂರು ಕಾರ್ಯಾಚರಣೆಗೆ ಸಂಬಂಧಿಸಿದಂತೆ ನಾವು ಶಾಸಕ ಸತೀಶ್ ಶೈಲ್, ಉತ್ತರ ಕನ್ನಡ ಜಿಲ್ಲಾಡಳಿತ, ಲಾರಿಯ ಮಾಲಕ ಮನಾಫ್,
ಈಶ್ವರ್ ಮಲ್ಪೆ ಮತ್ತು ಅವರ ತಂಡ, ಮಾಧ್ಯಮಗಳು, ಕೇರಳದ ಶಾಸಕ ಸಚಿವರು, ಭಾರತೀಯ ಸೇನೆ ಸೇರಿದಂತೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಹೇಳಲೇಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.